ಸೊ ಹಾಗಾಗಿ ನಾವು ಅಭ್ಯರ್ಥಿ ಹಾಕಿದ್ದೀವಿ ಅಂತ. ಮೂರು ಪಕ್ಷಗಳಿಗೂ ಹೆಚ್ಚಾಯಿತು ಅಡ್ಡ ಮತದಾನದ ಭೀತಿ. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮೇಲೆ ಡೌಟ್ ಇದೆ ಪಕ್ಷದಲ್ಲಿ. ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ಗೆ ಅಶೋಕ್ ಅವರು ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ ಈಗಾಗಲೇ ಆಲ್ರೆಡಿ. ಬೇಗ ಬರುವಂತೆ ಇಬ್ಬರೂ ಶಾಸಕರಿಗೆ ಅಶೋಕ್ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಅಶೋಕ್ ಕೊಠಡಿಯಲ್ಲಿ ದೋಸ್ತಿಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ, ಹೇಗೆ ಗೆಲ್ಲಿಸಬೇಕು ಅಂತ. ಅಶೋಕ್, ಎಚ್ ಡಿ ಕೆ, ವಿಜಯೇಂದ್ರ ಎಲ್ಲ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿ ಜೆ ಪಿ ಏಜೆಂಟ್ ಸುನಿಲ್ ಕುಮಾರ್ ಅವರು ಕೂಡ ಈ ಸರ್ತಿ ಬಿ ಜೆ ಪಿಯಿಂದ ಯಾರ್ಯಾರು ಓಟ್ ಹಾಕ್ತಾರೆ ಇವ್ರಿಗೆ ತೋರಿಸ್ಬಿಟ್ಟು ಹಾಕಬೇಕು. ಸೊ ನೋಡೋಣ, ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಓಟ್ ಯಾವ ಕಡೆ ಹಾಕ್ತಾರೆ ಅಂತಕ್ಕಂಥದ್ದೇ ಸದ್ಯದ ಕುತೂಹಲ. ಮಾತು ಇಲ್ಲಿ ತಿಂಡಿ ತಿಂದಾದಮೇಲೆ ಸುಮಾರು 9:30 ಆದಮೇಲೆ ನಮ್ಮ ಒಂದೊಂದೇ ಬ್ಯಾಚು ಮತದಾನ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿದ್ದೀರಿ. ನೆನ್ನೆನೂ ಕೂಡ ನಾನು, ಕುಮಾರಸ್ವಾಮಿಯವರು, ವಿಜಯೇಂದ್ರ ಅವರೆಲ್ಲ ಸೇರಿದ್ರಿ. ಸೊ ನೆನ್ನೆನೂ ಕೂಡ ಏನೇನು ಮಾತುಕತೆ ಆಡ್ಬೋದು ಅದೆಲ್ಲವನ್ನು ಮಾಡಿದಿರಿ. ಈಗ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಮ್ಮ ಇವತ್ತಿನ ಕಾರ್ಯ ಪ್ರಾರಂಭ ಮಾಡಿದ್ದೀರಿ. ಸರ್, ಭೂಪೇಂದ್ರ ರೆಡ್ಡಿ ಅವ್ರ ವಿಚಾರದಲ್ಲಿ ಭೂಪೇಂದ್ರ ರೆಡ್ಡಿ ಅವ್ರಿಗೂ ನಾವು ನಮ್ಮ ಓಟು ಫಸ್ಟು ನಮ್ಮ ಅಭ್ಯರ್ಥಿಗೆ ಎಷ್ಟು ಬೇಕೋ ಅಷ್ಟು ಮತ ಓಟ್ ಹಾಕೊಂಡು ಉಳಿದ ಮತವನ್ನು ನಾವು ಜೆ ಡಿ ಎಸ್ಗೆ ಮೋಸ್ಟ್ಲಿ 46 ಅನ್ಸುತ್ತೆ. ಅವರು ಕುಮಾರಸ್ವಾಮಿ ಅವರು ಅವರು ರಾಜಕೀಯ ಏನ್ ಮಾಡಿದಾರೋ ಅವರು ಕೇಳ್ಬೇಕು, ನೀವು ಅವ್ರು ಕೇಳಿ ಗೊತ್ತಾಗ್ತೈತೆ. ಸರ್, ಈಗ 66 ಬಿಜೆಪಿ ಶಾಸಕರು, ಅದ್ರಲ್ಲಿ 46 ಅಂದ್ರೆ ನೀವು ಉಳಿದ 20, ತಾವು 20 ಕೊಡ್ತಾ ಇದ್ದೀರಿ, ಅವ್ರ ಹತ್ರ 19 ಇದೆ, 39 ಆಯ್ತು, ನಾವು ಗೆಲ್ಲಕ್ಕೆ 45 ಬೇಕು ಸರ್. ನೋಡೋಣ, ಮಾಡಿರ್ತಾರೆ ಕುಮಾರಸ್ವಾಮಿ ಅವರು ಏನ್ ಮಾಡಿರ್ತಾರೆ ಅನ್ನೋದು. ನೋಡೋಣ, ಇವಾಗ ಬರ್ತಾ ಇದೆಯಲ್ಲ, ಈಗ ಬಂದೇ ಬರ್ಬೇಕಲ್ಲ, ವಿಪ್ ಜಾರಿಗೆ ಮಾಡ್ತಾ ಇದ್ದಾರೆ. ಆತರದ್ದೇನು ಇಲ್ಲ. ಅಲ್ಲ, ಮಾಡಿದ್ದಾರೆ, ಏನು ಹೇಳ್ಬೇಕು ಅನ್ನೋದನ್ನ ಹೇಳಿದ್ದೀನಿ ನಿಮ್ಗೆ. ಚರ್ಚೆ ಮಾಡಿರೋದೆಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ. ಗೆಲ್ತಾರೆ ಗೊತ್ತಿಲ್ಲ, ಅದು ಈಗ ಇಂಡಿಪೆಂಡೆನ್ಸ್ ಇದಾರೆ, ಆ ಥರದವರೆಲ್ಲ ಇದಾರೆ, ಅವ್ರಿಗೇನು ಯಾವುದೇ ಪಕ್ಷ ಇಲ್ಲ. ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು, ಮಾತಾಡಿದ್ದಾರೆ ಎಲ್ಲರ ಜೊತೆ ಮಾತಾಡಿದ್ದಾರೆ. ಒಟ್ಟಾರೆ ಗೆಲ್ತೀರಿ ಅಂದ್ರೆ 100% ಗೆಲ್ತೀರಿ. ನೋಡಿ, ಚುನಾವಣೆ ಚುನಾವಣೆನೆ, ಈಗಾಗಲೇ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಅವರು ಅದನ್ನ ನೋಡ್ತಾರೆ. ನಮ್ಮ ಪಾರ್ಟಿದು ಏನು ಎಕ್ಸಸ್ ಹೋಗ್ತಿದೆ ಅದನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದು ನಮ್ಮ ಜವಾಬ್ದಾರಿ.